ಇವತ್ತೇನು ಮಾಡಿಸ್ತಾ ಇದ್ದೀವಿ ಅಂದರೆ ನಮ್ಮ ಮನೆಗೆ ಫುಲ್ಲು ಟಿ ವಿ ಯೂನಿಟ್ ಮಾಡಿಸ್ತಾ ಇದ್ದೀವಿ. ಒಂದು 10% ವುಡ್ನ ಯೂಸ್ ಮಾಡ್ತೀನಿ. ಇವತ್ತು ಮೊದಲನೇ ದಿನ, 3 ದಿನದಲ್ಲಿ ಕೆಲಸ ಕಂಪ್ಲೀಟ್ ಆಗುತ್ತಂತೆ. ಮತ್ತು ಕಿರಣ್ಣನೂ ಕೂಡ ಇವತ್ತು ಬಂದಿದ್ದಾರೆ, ಹೇಗೆ ಮಾಡಿಸ್ತಿದ್ದಾರೆ ಸತೀಶಣ್ಣ ಅಂತ ನೋಡ್ಕೊಂಡು ಹೋಗೋಕ್ಕೆ. ಹಾಗೆ ಅಲ್ಲಿಂದ ಶಾಪ್ಗೆ ಹೋದರು. ಶಾಪ್ಗೆ ಹೋಗಿ ಎಲ್ಲ ಇಲ್ಲಿದ್ದು ಹೊರಗಡೆ ಪ್ರೈಸ್ ಎಷ್ಟು, ಇಲ್ಲಿ ಪ್ರೈಸ್ ಎಷ್ಟು ಅಂತ ಎಲ್ಲ ನಮ್ಮನೆಯವರು ಅವರು ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮದು ಹೊಸ್ಮನೆದು ಇಂಟೀರಿಯರ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಅದರಲ್ಲೂ ಟಿ ವಿ ಯೂನಿಟ್ ಇವತ್ತು ಮಾಡ್ತಾ ಇದ್ದಾರೆ. ಇನ್ನು ಉಳಿದಿದ್ದೆಲ್ಲ ಅಲ್ಯೂಮಿನಿಯಮಲ್ಲಿ ಮಾಡಿಸುಂಟು. ಪ್ರೀಮಿಯಂ ಕ್ವಾಲಿಟಿ ಬೇಕು ಅಂತ ಹೇಳಿ ವುಡ್ಡಲ್ಲಿ ಮಾಡಿಸ್ತಾ ಇದ್ದಾರೆ ಟಿ ವಿ ಯೂನಿಟ್ನ. ಇನ್ನು ಉಳಿದಿದ್ದೆಲ್ಲ ಅಲ್ಯೂಮಿನಿಯಮಲ್ಲಿದೆ. ಮತ್ತು ಕಿರಣ್ಣನೂ ಕೂಡ ಇವತ್ತು ಬಂದಿದ್ದಾರೆ, ಹೇಗೆ ಮಾಡಿಸ್ತಿದ್ದಾರೆ ಸತೀಶಣ್ಣ ಅಂತ ನೋಡ್ಕೊಂಡು ಹೋಗೋಕ್ಕೆ. ಕಿರಣ್ಣನಂಗೆ ಹೇಗೆ ಅನ್ನಿಸ್ತು ಏನು ಎತ್ತ ಅಂತ ಹೇಳಿ ನಮ್ಮನೆಯವರು ಸತೀಶ್ ಹಿರೇಗೌಡ ಅವ್ರ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾರೆ, ನೀವು ಹೋಗಿ ಚೆಕ್ ಮಾಡ್ಬೋದು. ನೋಡಿ ಕಸ ಎಲ್ಲ ಎಷ್ಟು ಬಿದ್ದಿದೆ ಅಂತ. ಹೇಗೆ ಕ್ಲೀನ್ ಮಾಡಿಸ್ತಾರೆ ಏನು ನನಗೆ ಗೊತ್ತಿಲ್ಲ. ನಾನು ಊರಲ್ಲಿದ್ದೀನಿ, ಎಲ್ಲ ನಮ್ಮನೆಯವರು ಹೋಗೋದು ಬರೋದು ಎಲ್ಲ ಮಾಡ್ತಾಯಿದ್ದಾರೆ ಬೆಂಗಳೂರಿಗೆ, ಎಲ್ಲ ಅವ್ರು ನೋಡ್ಕೊತಿದ್ದಾರೆ. ಇಂಟೀರಿಯರ್ ಬಗ್ಗೆ ನನಗೆ ಗೊತ್ತಾಗಲ್ಲ ಹೇಳೋಕ್ಕೆ ಹೇಗೆ ಏನು ಎತ್ತ ಅಂತ. ಎಲ್ಲ ನಮ್ಮನೆಯವರು ಮಾಡಿಸ್ತಾ ಇರೋದು, ಅವರೇ ಎಲ್ಲ ಇನ್ನು ಮುಂದಕ್ಕೆ ಹೇಳ್ಕೊಂಡು ಹೋಗ್ತಾರೆ ನೋಡಿ ಹೇಗೆ ಮಾಡಿಸ್ತಿದ್ದೀವಿ ಏನು ಎತ್ತ ಅಂತ. ಇವತ್ತೇನು ಮಾಡಿಸ್ತಾ ಇದ್ದೀವಿ ಅಂದರೆ ನಮ್ಮ ಮನೆಗೆ ಫುಲ್ಲು ಟಿ ವಿ ಯೂನಿಟ್ ಮಾಡಿಸ್ತಾ ಇದ್ದೀವಿ. ನಾನು ನಿಮಗೆ ಎಲ್ಲ ತೋರಿಸಿದ್ದೆ ಇಲ್ಲಿವರೆಗೆ ಏನು ಮಾಡಿಸಿದ್ದೀವಿ ನಮ್ಮ ರೂಮಲ್ಲಿ. ಇವೆಲ್ಲ ಅಲ್ಯೂಮಿನಿಯಮಲ್ಲಿ ವರ್ಕ್ ಮಾಡಿಸಿದ್ದೀವಿ ಇಲ್ಲಿವರೆಗೆ. ಆದರೆ ಟಿ ವಿ ಯೂನಿಟು ಸ್ವಲ್ಪ ಅಲ್ಯೂಮಿನಿಯಮ್ಗಿಂತ ನಮಗೆ ವುಡ್ಡಲ್ಲೇ ಚೆನ್ನಾಗಿ ಕಾಣಿಸ್ತೇನೆ ಅಂತ. ಹಂಗಾಗಿ ನನಗೆ ಮೊದಲೇ ಹೇಳ್ದಂಗೆ ಒಂದು 10% ವುಡ್ಡನ್ನ ಯೂಸ್ ಮಾಡ್ತೀನಿ ಅಂತ ಹೇಳಿದ್ದೆ. ಹಂಗಾಗಿ ಒಂದು 10% ವುಡ್ನ ಯೂಸ್ ಮಾಡ್ತೀನಿ. ಇವತ್ತು ಮೊದಲನೇ ದಿನ, 3 ದಿನದಲ್ಲಿ ಕೆಲಸ ಕಂಪ್ಲೀಟ್ ಆಗುತ್ತಂತೆ. ನಿನ್ನೆ ಎಲ್ಲ ಪ್ಲೇವುಡ್ ಮೆಟೀರಿಯಲ್ಲು ಎಲ್ಲ ಬಂದು ಇಲ್ಲಿಗೆ, ಎಲ್ಲ ಪ್ಲೇವುಡ್ ತರಿಸಿ ಎಲ್ಲ ಇದು ಮಾಡಿದ್ವಿ. ಈಗ ನನ್ನ ರೂಮಿಗೆ ಎಂಟ್ರಿ ಆದ್ವಿ ನೋಡಿ. ನನ್ನ ರೂಮಲ್ಲಿ ಇದೆಲ್ಲ ಕಂಪ್ಲೀಟ್ ಏನು ನೋಡ್ತಾ ಇದ್ದೀರಾ, ಅಲ್ಯೂಮಿನಿಯಂ ವರ್ಕು. ಎಷ್ಟೋ ಜನ ಹೇಳ್ತಾ ಇದ್ರೆ ಅಲ್ಯೂಮಿನಿಯಂ ಅಂದರೆ ಲಡ 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 ಅಂತ ಸೌಂಡ್ ಬರುತ್ತೆ ಅಂತ. ಏನು ವುಡ್ ಸೌಂಡ್ ಬರುತ್ತೋ ಅದೇ ಸೌಂಡ್ ಬರ್ತಾ ಇದೆ ಕಂಪ್ಲೀಟ್ ಇಲ್ಲಿ ನೋಡಿ. ಎಲ್ಲೂ ಯಾವುದೇ ಸೌಂಡು ಇಲ್ಲ. ಒಳ್ಳೆ ಸಾಫ್ಟ್ ಕ್ಲೋಸಿಂಗು ಡೋರೆಲ್ಲ. ಈ ಕವರ್ನೆಲ್ಲ ತೆಗಿಬೇಕು ಇನ್ನೂ ನೀಟಾಗಿ ಕಾಣಬೇಕು ಅಂದರೆ. ಎಲ್ಲ ಕೀಳ್ತೀವಿ, ಕೊನೆಗೆ ಕೀಳ್ತೀವಿ. ಈಗೆಲ್ಲ ಇನ್ನೊಂದು ಸ್ವಲ್ಪ ವರ್ಕ್ ಪ್ರೋಸೆಸ್ಸಲ್ಲಿ ಇರೋದರಿಂದ, ಪ್ರೋಗ್ರೆಸ್ಸಲ್ಲಿ ಇರೋದರಿಂದ ತೆಗಿತಾ ಇಲ್ಲ ನೋಡಿ. ಈ ಥರ ಪಾರ್ಟಿಷನ್ ಮಾಡಿದ್ದಾರೆ ಚೆನ್ನಾಗಿ. ಒಳ್ಳೆ ಗಟ್ಟುಮುಟ್ಟಾಗಿ ತುಂಬ ಸ್ಟ್ರಾಂಗ್ ಆಗಿದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಫುಲ್ಲು ಎಲ್ಲ ವುಡ್ ಏನು ಫೀಲ್ ಆಗುತ್ತೋ ಅದೇ ಫೀಲ್ ಇದೆ. ಹಾಂ ನೋಡಿ, ಮೇಲೆಲ್ಲ ಕಬೋರ್ಡ್ಸು ನಮಗೆ ಸ್ಟೋರೇಜ್ಗೆ ಅಂತ ಇದು ಮಾಡ್ಕೊಳೋದು. ಯಾಕಂದರೆ 1 BHK ಆಗಿರೋದ್ರಿಂದ ನಮಗೆ ಸ್ಟೋರೇಜ್ ತುಂಬ ಕಡಿಮೆ. ಹಂಗಾಗಿ ಎಲ್ಲ ವಾಟ್ರೂಫ್ ಜಾಸ್ತಿ ಇರಲಿ ಅಂತ ರೂಮ್ ಮೇಲೆಲ್ಲ ವಾಟ್ರೂಫ್ ಮಾಡಿಸ್ಬಿಟ್ಟಿದ್ದೀವಿ ಪೂರ್ತಿ. ಹೀಗೆ ಇದು ನಮ್ಮ ಮಗಳಿಗೆ, ನಮ್ಮ ಮನೆಯವ್ರಿಗೆ, ಇದು ನನಗೆ. ಇದೊಂದು ರೂಮು ಕಂಪ್ಲೀಟಾಗಿ. ಈ ಪಾರ್ಟು ನನ್ನ ಮಗನಿಗೆ, ಇಡೀ ಮನೆಯೇ ನನ್ನ ಮಗನಿಗೆ. ಸರಿ, ಇದಿಷ್ಟು ಹಿಂಗೆ ಆಯಿತಾ? ಕಿಚನಲ್ಲಿ ನೋಡೋಣ ಬನ್ನಿ. ಇನ್ನೂ ನಾ ವರ್ಕ್ ಆಗಿಲ್ಲ, ಕಿಚನ್ ಆಗ್ತಾ ಇದೆ ವರ್ಕು. ಹಾಂ ಇಲ್ಲಿ ನೋಡಿ, ಇದು ಅಷ್ಟೇ, ಎಲ್ಲ ಕೀಳಬೇಕು ಕವರ್ಗಳು. ಇಲ್ಲಿ ನೋಡಿ, ಡೋರು ಕ್ಲೋಸ್ ಮಾಡಿದ್ರೆ ಸೌಂಡ್ ಬರುತ್ತೆ ಅಂತಿರಲ್ಲ ನೋಡಿ. ಎಷ್ಟೋ ಜನ ಹೇಳ್ತೀವಿ, ಕಮೆಂಟ್ ಮಾಡ್ತಿದ್ರೆ ಸೌಂಡ್ ಬರುತ್ತೆ ಹಾಗೆ ಹೇಗೆ ಅಂತ. ಏನೂ ಇಲ್ಲ, ಏನು ಮರದ ಪ್ರೀಮಿಯಂ ಕ್ವಾಲಿಟಿ ಬರಬೇಕೋ ಅದೇ ಥರ ಪ್ರೀಮಿಯಂ ಕ್ವಾಲಿಟಿ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವರೇ, ಎಲ್ಲ ನಿಂತು ಮಾಡಿದವರು. ಹಾಂ ಇನ್ನೊಬ್ರು ಇದ್ದಾರೆ, ಅವರೆಲ್ಲ ಕಿವಿ ಕ್ಯಾಮ್ರಾಗೆ ಬರೋಲ್ಲ, ಹರ್ಷದ್ ಅಂತ. ಹಾಂ ನೋಡಿ ಇಲ್ಲಿ ಹರ್ಷದ್. ಓಕೆ, ಹ್ಞೂ ಇದಿನ್ನು ಕಂಪ್ಲೀಟ್ ಆಗಬೇಕು. ಇವೆಲ್ಲ ಹಿಂಗೆ ಸಿಂಕ್ ಕೆಳಗೆ ಹಿಂಗೆ ದೊಡ್ಡ ಇದು ಕೊಡ್ತಾರೆ, ಕೆಳಗಡೆ ವೀಲ್ ಕೊಡ್ತಾರೆ ಹಿಂಗೆ ಹೇಳಿದ್ರೆ. ಇದು ಮೇಲೆ ಅಲ್ಲಿಗೆ ಹಾಕ್ತಾರೆ, ಇನ್ನು ಚೆನ್ನಾಗಿ ಬರುತ್ತೆ ಅದು. ಕೆಳಗಡೆ ಡಸ್ಟ್ಬಿನ್ ಇಡೋದಕ್ಕೆಲ್ಲ ಜಾಗ. ಇದು ಒಂದು ಸ್ವಲ್ಪ ನೋಡಿ, ಗ್ಲಾಸ್ ಇಡೋಕ್ಕೆ, ಗ್ಲಾಸಸ್ಗಳು ಅವು ಇವು ಇಡೋಕ್ಕೆ ಒಂದು ಸ್ವಲ್ಪ ಇದು. ಹಾಂ ಆಮೇಲೆ ಇದು ಇದೆ ಇಲ್ಲ ನೋಡಿ, ಎಲ್ಲ ಸಾಫ್ಟ್ ಕ್ಲೋಸಿಂಗ್. ಏನು ಏನು ಸೌಂಡ್ ಬರೋದು? ನೋ ಸೌಂಡ್, ಸೌಂಡೇ ಇಲ್ಲ. ಹ್ಞೂ ಸಖತ್ತಾಗಿದೆ, ಸಾಫ್ಟು. ವಾ ಹಾಂ, ಇನ್ ಕೇಸ್ ಯಾರಿಗಾದರೂ ಅಲ್ಯೂಮಿನಿಯಂ ವರ್ಕ್ ಮಾಡಬೇಕು ನೋಡಿ, ಬೆಸ್ಟ್ ಆಪ್ಷನ್ ಇದು. ಸಖತ್ತಾಗಿದೆ, ಕಡಿಮೆ ಬಜೆಟಲ್ಲೂ ಆಗುತ್ತೆ. ನಮ್ಮ ಹುಡುಗರು ನೀಟಾಗಿ ಮಾಡೋರು ಮಾತ್ರ ಕೆಲಸನ. ಇಲ್ಲಿ ನೋಡಿ, ಇಲ್ಲೊಂದು ಪೋರ್ಷನ್ನು, ಇಲ್ಲ ಏನಾದ್ರು ಮಸಾಲೆ ಗೀಸರಿ ಇಟ್ಕೊಳ್ಳೋಕೆ ಡಬ್ಬಗಳು ಅವು ಇವಕ್ಕೆ. ಮೇಲ್ಗಡೆ ನೋಡಿ, ಇನ್ನೂ ಕಂಪ್ಲೀಟ್ ಆಗಿಲ್ಲ ಅದು, ಬಟ್ ನಲ್ಲಿ ಹತ್ರ ಬರುತ್ತೆ. ಈ ಚಿಮಣಿ ಇವೆಲ್ಲ ಫುಲ್ಲು ಇಲ್ಲೇನು ಕಾಣಿಸ್ತಾ ಇದೆ, ಹಿಂಗೆ ಕಂಪ್ಲೀಟಾಗಿ ಕ್ಲೋಸ್ ಆಗುತ್ತೆ ಇಲ್ಲಿ. ಇಲ್ಲಿ ಕಂಪ್ಲೀಟಾಗಿ ಕ್ಲೋಸ್ ಆಗುತ್ತೆ. ಇದು ದೇವರಿಗೆ ಅಂತ ಕಂಪ್ಲೀಟಾಗಿ ಮಾಡಿರೋಂಥ ಜಾಗ ಇದೊಂದು. ಇಲ್ಲೇನಾದ್ರು ತಿನ್ಸು ತರಕಾರಿ ಇಟ್ಕೊಳ್ಳೋದ್ರೆ ಇಟ್ಕೋಬೋದು ಇಲ್ಲಿ ದೇವ್ರದ್ದು ಈ ಏರಿಯಾ ಕಂಪ್ಲೀಟಾಗಿ. ಹಾಂ ಇವೆಲ್ಲ ಮುಚ್ಚಾಕ್ತೀವಿ ನಾ, ಇದೇ ಥರ ಬಾಕ್ಸಲ್ಲಿ ಮುಚ್ಚಾಗುತ್ತಿದ್ದು ಇವೆಲ್ಲ. ಇಲ್ಲಿ ನೋಡಿ, ಇಲ್ಲಿ ಎಲಿಕಾದು ಸೆನ್ಸರ್ ಆಫ್ ಆಗಿತ್ತಾ? ಹಾಂ ಸೆನ್ಸರಲ್ಲಿ ವರ್ಕ್ ಆಗೋಂಥ ಇದು ಚಿಮಣಿ ಹಾಕ್ಸಿದ್ದೀವಿ ನೆನ್ನೆ. ಆ ಹಾ 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 ಇಲ್ಲಿ. ಹಾಂ ಹಾಂ ಚೆನ್ನಾಗಿದೆ, ಕೈಯಲ್ಲಿ ಟಚ್ಚು ಮಾಡ್ಬೋದು, ಇದೆ ಟಚ್ಚು, ಟಚ್ ಸ್ಕ್ರೀನು ಸೊ ಇದೆ. ಹಾಂ ಇದೊಂದು ಲೈಟ್ ಇದೆ. ಅಡುಗೆ ಮಾಡುವಾಗ ನಿಮ್ಗೆ ಏನಾದ್ರು ತೋರಿಸ್ಬೇಕು ಅಂದರೆ ಇಲ್ಲಿ ಕುಕ್ಕಿಂಗ್ ಏನಾದ್ರು ವೀಡಿಯೋ ಮಾಡಿದ್ರೆ ಲೈಟ್ ಕಿಟ್ ಇರೋದ್ರಿಂದ ಸಖತ್ತಾಗಿದೆ. ಇದೊಂದು ಎಲಿಕಾದು ಹಾಕ್ಸಿರೋದು ನಾನು ಗೊತ್ತಿರಲ್ಲ, ನಾನು ಆರ್ಡ್ರ್ ಮಾಡಿದೆ ಇಲ್ಲಿ ಬಂತು, ಒಂದಿವರೆ ಇನ್ಸ್ಟಾಲ್ ಮಾಡಿದ್ರು ಎಲ್ಲದನ್ನು, ಚೆನ್ನಾಗಿದೆ ಮಾತ್ರ.
ನಮ್ಮದೇ ಒಂದು ವಾಟರ್ ಪ್ಯೂರಿಫೈಯರ್ ಇತ್ತು. ಇಲ್ಲಿಗೆ ಒಂದು ಬಾಕ್ಸ್ ಬರುತ್ತೆ, ಹೀಗೆ ಒಂದು ಬಾಕ್ಸ್ ಬರುತ್ತೆ. ಫುಲ್ ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೇನೆ. ಇನ್ನು ವರ್ಕಿಂಗ್ ಪ್ರೋಗ್ರೆಸ್ ಅಲ್ಲಿ ಇದೆ. ಇವತ್ತು ನಾನು ನಮ್ಮ ಮನೆಗೆ ಅಗೋರಾ ಅವ್ರದ್ದು ಮ್ಯಾಗ್ಮಾ ಹೇರ್ ಕಂಪ್ರೆಷನ್ ಲೆಗ್ ಮಸಾಜರ್ನ ತರಿಸಿದ್ದೀನಿ. ಇದರಲ್ಲಿ ಎರಡು ಕಾಲಿಗೂ ಒಂದೊಂದು ರ್ಯಾಪ್ ಬರುತ್ತೆ, ಹಾಗೆ ಒಂದು ರಿಮೋಟ್ ಕಂಟ್ರೋಲ್ ಆ ಪವರ್ ಅಡಾಪ್ಟರ್ ಕೂಡ ಬರುತ್ತೆ. ನಾನು ಮ್ಯಾಗ್ಮಾ ಮಾಡೆಲ್ ತರಿಸಿರೋದ್ರಿಂದ ಇದು ನಮ್ಮ ಪಾದದಿಂದ ತೊಡೆಯವರೆಗೂ ರ್ಯಾಪ್ ಮಾಡ್ಬೋದು. ಇದರಲ್ಲಿ ನಮಗೆ ಬೇಕು ಅಂದರೆ ಬರೀ ಪಾದದಿಂದ ಮಂಡಿಯವರೆಗೆ, ಇಲ್ಲ ಅಂದರೆ ಬರೀ ಕಾಲಿನ ಮೀನು ಖಂಡದ ಭಾಗಕ್ಕೆ ಅಂತಾನೆ ಬೇರೆ ಬೇರೆ ಮಾಡೆಲ್ ಕೂಡ ಬರುತ್ತೆ. ಈ ಮಸಾಜರ್ ರಕ್ತದ ಪರಿಚಲನೆ ಇಂಪ್ರೂವ್ ಮಾಡುವುದಲ್ಲದೆ ಕಾಲಿನ ನೋವು, ಅನೇಕ ಕಾಲಿನ ಸಮಸ್ಯೆಗಳಿಗೆ ಪರಿಹಾರ ಕೂಡ ನೀಡುತ್ತೆ. ಇದನ್ನು ಯೂಸ್ ಮಾಡೋದು ಕೂಡ ತುಂಬ ಸುಲಭ. ಕಾಲಿಗೆ ಇದನ್ನು ಸುತ್ತಿ ಒಂದು ರಿಮೋಟ್ ಕಂಟ್ರೋಲ್ಗೆ ಈ ಎರಡೂ ಕಾಲಿನ ಏರ್ ಹೋಸ್ ಪ್ಲಗ್ನ ಈ ರೀತಿ ಕನೆಕ್ಟ್ ಮಾಡಿ ಪವರ್ ಆನ್ ಮಾಡಿದರೆ ಮುಗೀತು, ಲೆಗ್ ಮಸಾಜರ್ ರೆಡಿ. ಇದರಲ್ಲಿ ಮೂರು ಥರದ ಮೋಡ್ ಬರುತ್ತೆ, 3 ಪ್ರೆಷರ್ ಆಪ್ಷನ್ ಕೂಡ ಇರುತ್ತೆ. ನಿಮಗೆ ಯಾವ ರೀತಿ ಬೇಕು ಹಾಗೆ ಇದನ್ನು ಅಡ್ಜಸ್ಟ್ ಮಾಡಿಕೊಂಡು ಆನ್ ಮಾಡಿದರೆ ಸಾಕು. 15 ನಿಮಿಷದವರೆಗೂ ಗಾಳಿ ತುಂಬಿ ಬಿಡುವ ಮೂಲಕ ಯಾರೋ ಮನುಷ್ಯರು ನಮಗೆ ಮಸಾಜ್ ಮಾಡೋ ಹಾಗೆ ಮಸಾಜ್ ಮಾಡುತ್ತೆ. ಗಾಳಿಯಿಂದ ಮಸಾಜ್ ಮಾಡೋ ಈ ಹೇರ್ ಕಂಪ್ರೆಷನ್ ಲೆಗ್ ಮಸಾಜ್ ನಮ್ಮ ಮನೆಗೆ ಬೆಸ್ಟ್ ಚಾಯ್ಸ್ ಅನ್ನಿಸ್ತು. ಹೊರಗಡೆ ಎಲ್ಲ ಕೆಲಸ ಮಾಡ್ಕೊಂಡು ಸುಸ್ತಾಗಿ ಬಂದು ಕೂತ್ಕೊಂಡಿರ್ತೀವಿ, ಹಾಗೆ ಫ್ರೆಶ್ ಅಪ್ ಎಲ್ಲ ಹಾಕಿ ಟಿವಿ ಆನ್ ಮಾಡಿಕೊಂಡು ಅದರ ಇದೆಲ್ಲ ಹಾಕೊಂಡು ಕೂತ್ಕೊಂಡ್ರೆ ಎಷ್ಟು ಫ್ರೀ ಅನಿಸುತ್ತೆ ಗೊತ್ತಾ, ತುಂಬ ರಿಲೀಫ್ ಸಿಗುತ್ತೆ. ಹಾಗೆ ಇದಕ್ಕೆ 1 ಇಯರ್ ವ್ಯಾರಂಟಿ ಕೂಡ ಇದೆ. ನಿಮಗೆ ಏನಾದರೂ ಈ ಪ್ರಾಡಕ್ಟ್ ಇಷ್ಟ ಆಗಿದ್ರೆ ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ಬೈ ಮಾಡ್ಬೋದು. ನೋಡಿ ಹೆಂಗೆ ಕ್ಲೀನ್ ಮಾಡೋರು ಕಿರಣು, ಇದಕ್ಕೆ ನಾನು ಮೇಂಟೆನೆನ್ಸ್ ಕೊಡೋದು ಯಾವ ಲಿಂಕ್ ಇರುತ್ತೆ ಇದು ಕ್ಲೀನು. ಇದು ಇನ್ನೊಂದು ಲಿಫ್ಟ್ ಇದೆ, ಈ ಲಿಫ್ಟಲ್ಲಿ ನಾವು ಥಿಂಗ್ಸ್ ಸೇರ್ಕೋಬರೋದು, ಲಗೇಜ್ ಲಿಫ್ಟ್ ಇದು. ಆಳುಗಳು ಬರೋಂಥ ಲಿಫ್ಟ್ ಅದು. ಬನ್ನಿ ಇವತ್ತು, ಈ ಕಡೆ ಬನ್ನಿ, ಈ ಕಡೆ ನೋಡೋಣ. ಹಾಂ ಇಲ್ಲಿ ನೋಡಿ ಎಷ್ಟು ರೆಡಿ ಆಗಿದೆ ಟಿವಿ ಯೂನಿಟು. ಒಗಳು 3ನೇ ದಿನದ ವರ್ಕ್ ಇದು. ಓಹ್ ಕೂರ್ಸೇ ಬಿಟ್ಟವ್ರೆ ಆಗಲೇ ಈಗ ನೋಡಿ, ನೀವು ಸ್ವಲ್ಪ ತಿಂದೆ ಇರಲಿಲ್ಲ ಇದು. ಹಾಂ ಈಗ ಕೂರಿಸಿರೋದು ಚೆನ್ನಾಗಾಯ್ತಲ್ವಾ, ಚೆನ್ನಾಗಿ ಕಾಣ್ತಾಯಿತ್ತು ಯೂನಿಟು. ಹಾಂ ಸಖತ್ತಾಗಿ ಆಗೋಯ್ತು, ಒಟ್ಟು 3 ದಿನಕ್ಕೆ ಇಷ್ಟ ಆಗಿದೆ. ಅವ್ರು ಅವ್ರು 1 ದಿನ ಲಗೇಗನ, 1 ಅವರ್ ಮೇ ಹೋಜಾ ಈಗ. ಆ ಕಿರಣ್ಣ ಮನೆಯೆಲ್ಲ ನೋಡಾಯ್ತು, ತುಂಬ ಖುಷಿ ಆಯ್ತು, ತುಂಬ ಖುಷಿ ಪಡ್ತಾಯಿದ್ರು. ಹಾಗೆಯೇ ನೆಕ್ಸ್ಟ್ ಅಲ್ಲಿಂದ ಇನ್ನೇನೇನಿದೆ ನೋಡ್ಕೊಬಿಟ್ಟು ಬರೋಣ ಬನ್ನಿ ಅಂತ ಹೇಳಿ ನಾನು ಮನೆಯವ್ರ ಜೊತೆ ಎಲ್ಲ ಹೋಗಿ ಮತ್ತು ಥಿಯೇಟ್ರಲ್ಲೆಲ್ಲ ಥಿಯೇಟ್ರಿಗೆ ಹೋಗಿ ಅವ್ರಿಗೆ ತುಂಬಾ ಖುಷಿ ಆಯ್ತದು. ಹಾಗಾಗಿ ನಮ್ಮದೇ ಶಾರ್ಟ್ ಮೂವಿ ಇದೆಯಲ್ಲ ಗ್ರಾಮ ಪಂಚಾಯತಿ ಹಾಕಿ ನೋಡೋಣ ಅಣ್ಣ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದಾರೆ ಇಬ್ಬರೂ. ಸಖತ್ತಾಗಿದೆ ಅಂತ ಅವರು ಹೇಳ್ತಾಯಿದ್ರು. ನಾನಿನ್ನೂ ಹೋಗಿಲ್ಲ, ಹೋಗಬೇಕು. ನಾವು ಯಾವುದಾದ್ರೂ ಮೂವಿ ಹಾಕೊಂಡು ನೋಡಬೇಕು, ಖುಷಿ ಆಗ್ತಾಯಿದೆ. ಯಾವಾಗ ಹೋಗ್ತೀನೋ ಅಂತ ಅನ್ನಿಸ್ತಾ ಇದೆ. ಹಾಗೆ ಅಲ್ಲಿಂದ ಶಾಪ್ಗೆ ಹೋದರು, ಶಾಪ್ಗೆ ಹೋಗಿ ಎಲ್ಲ ಇಲ್ಲಿದ್ದು ಹೊರಗಡೆ ಪ್ರೈಸ್ ಎಷ್ಟು, ಇಲ್ಲಿ ಪ್ರೈಸ್ ಎಷ್ಟು ಅಂತ ಎಲ್ಲ ನೋಡಿ ಚೆಕ್ ಮಾಡ್ತಾಯಿದ್ದಾರೆ. ಅಲ್ಲಿಷ್ಟಿದೆ ಇಲ್ಲಿಷ್ಟಿದೆ ಅಂತ ಹೇಳಿ ನಮ್ಮನೆಯವರು ಅವರೂ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ಕೆಲವೊಂದು ಹೊರಗಡೆನೂ ಅಷ್ಟೇ ಇದೆ, ಒಳಗಿನೂ ಇಷ್ಟಿದೆ, ಪರವಾಗಿಲ್ಲ ಅಂತ ಹೇಳ್ತಾರೆ. ಕೆಲವೊಂದು ಇನ್ನೊಂದು ಸ್ವಲ್ಪ ಜಾಸ್ತಿ ಕಡಿಮೆ ಇದೆ ಅಂತ ಇನ್ನೂ ಮಾತಾಡಿಕೊಂಡು ಅಲ್ಲಿ ಲೆಕ್ಕಾಚಾರ ಹಾಕಿ ಈಗ ಮನೆಗೆ ಹೊರಡ್ತಾ ಇದ್ದಾರೆ. ಹಾಗೆ ಅಲ್ಲಿಂದ ನಮ್ಮದು ಇನ್ನೂ ಹಳೆ ಮನೆ, ನಾನು ಹೇಳಿದ್ನಲ್ಲ ಇನ್ನು 2 ಡೇಸ್ ಬಿಟ್ಬಿಟ್ಟು ನಮ್ಮನೆಯವ್ರು ಬಂದು ಇಲ್ಲಿ ಕ್ಲೀನ್ ಮನೆ ಖಾಲಿ ಮಾಡ್ತಾರೆ ಅಂತ ಹೇಳಿ, ಹಾಗಾಗಿ ನಮ್ಮನೆಯವರು ಕೂಡ ಬಂದಿದ್ದಾರೆ. ಅವ್ರ ಜೊತೆ ಅಭಿಯಣ್ಣ ಆಗಲಿ ಮತ್ತು ಕಿರಣ್ಣನ ಇಬ್ಬರು ಕೂಡ ಬಂದಿದ್ದರು, ಸ್ವಲ್ಪ ಹೆಲ್ಪ್ ಮಾಡಿದರು, ಖುಷಿ ಆಯಿತು. ಯಾಕಂದರೆ ನಮ್ಮನೆಯವ್ರಿಗೂ ಕೂಡ ಅವಾಗ ಹೆಲ್ತ್ ಸರಿ ಇರಲಿಲ್ಲ, ಈಗ ನಮ್ಮನೆಯವ್ರಿಗೂ ಕೂಡ ಹೆಲ್ತ್ ಸರಿ ಇರಲಿಲ್ಲ, ಅವರು ಕೂಡ ಹಾಸ್ಪಿಟಲಲ್ಲೆಲ್ಲ ಅಡ್ಮಿಟ್ ಆಗಿದ್ದರು. ಈಗ ಸ್ವಲ್ಪ ಪರವಾಗಿಲ್ಲಲ್ಲ, ಹಾಗಾಗಿ ಇವರು ಬಂದು ಸಪೋರ್ಟ್ ಮಾಡಿದರು, ತುಂಬಾ ಹೆಲ್ಪ್ ಆಯಿತು. ಥ್ಯಾಂಕ್ ಯು ಸೋ ಮಚ್. ತುಂಬ ಸಿಕ್ಕಿದ ಮನೆ ನಮಗೆ, ತುಂಬ ಕೊಟ್ಟಿದ್ದ ಮನೆ ಅಭಿಲಾಷ್ ಸಿಕ್ಕಿದ್ದು, ಅಭಿಲಾಷ್ ಫ್ರೆಂಡ್ಸ್ ಆಗಿದ್ದು, ಪ್ರತಿಯೊಂದು ಎಲ್ಲ ಇಲ್ಲೇ ಸುಮಾರು ಕೆಲಸಗಳು ಮಾಡಿದಂಥ ಜಾಗ ಈ ಮನೆನ. ಫೈನಲಿ ಫುಲ್ ಖಾಲಿ ಮಾಡಿದ್ದೀನಿ, ಫುಲ್ ಖಾಲಿ ಮಾಡ್ಕೊಂಡು ನೋಡಿ ಎಲ್ಲ ಖಾಲಿ ಮಾಡ್ಕೊಂಡಿದ್ದೀನಿ. ನಮ್ಮ ಮನೆಯವ್ರಿಗೆ ರೆಫರೆನ್ಸ್ ಇದು ಏನೇನು ಎಲ್ಲ ತಗೊಂಬಂದಿದ್ದೀನಿ ಅಂತ, ಇಲ್ಲಾಂದರೆ ಬಿಟ್ಟು ಬಂದಿರಿ ಅಂತಾರೆ. ಅದಕ್ಕೆ ಒಂದು ರೆಫರೆನ್ಸ್ ಯಾವುದಿಲ್ಲ. ಎಲ್ಲನೂ ತುಂಬ್ಕೊಂಡಿದ್ದೀನಿ. ಓಕೆ ಫೈನಲಿ ಓಕೆ, ಥ್ಯಾಂಕ್ ಯು ಸೋ ಮಚ್ ಮನೆ. ಓಕೆ ಲಾಕ್ ಲಾಕ್ ಎಲ್ಲ ಆಯಿತು. ಓನರ್ಗೆ ಕೀ ಕೊಡೋ ಸಮಯ. ಅಮ್ಮ ಆಯ್ಪೋಯ್ದು, ಮತ್ತೊಂದು ಖಾಲಿ ಆಯ್ತಿಲ್ಲ. ಹಾಂ ಪೂರ ಪೂರ ಖಾಲಿ ಆಯ್ತು. ಹಾಂ ಬರ್ತೀನಿ. ಹಾಂ ಆಯ್ತು. ಅಭಿಲಾಷ್ಗೆ ಇದಿಷ್ಟು ಲಗೇಜ್ ಕೊಟ್ಟು ಕಳಿಸ್ತಾ ಇದ್ದೀನಿ ಅವ್ರ ಮನೆಗೆ. ಇದನ್ನು ಬೈಕ್ ಸಮೇತ ಅವ್ರ ಹತ್ರ ಇರುತ್ತೆ, ಅವ್ರ ಹತ್ರ ಹೋಗಿ ಆಮೇಲೆ ಕಲೆಕ್ಟ್ ಮಾಡ್ಕೊತೀನಿ.
ಬರೋಣ ಅಭಿಲಾಷ್. ಓಕೆ ಹೋಗಿ ಬನ್ನಿ, ಸ್ವಲ್ಪ ಅದೇ ನೋಡ್ಕೊಳ್ಳಿ ಆರೋಗ್ಯ. ಸರಿ ಆಯಿತು. ಹಾಂ ಓಕೆ ಅಭಿಲಾಷ್, ಥ್ಯಾಂಕ್ ಯು. ಇವತ್ತು ನಮ್ಮ ಮನೆ ಮೇಲೆ ಕಂಪ್ಲೀಟಾಗಿ ಶಿಫ್ಟಿಂಗ್ ನಡೀತಾ ಇದೆ. ಕಿರಣ್ ಇವತ್ತು ಲಾಯರ್ ಪದವಿ ತಗೊಂತಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಕಿರಣ್. ಬಲಗೈ ಪಾಪ ವೇಟ್ ಮಾಡ್ಕೊಂಡಿದ್ದಾರೆ. ಪಾಪ ನೆನ್ನೆಯಿಂದನೂ ರಾತ್ರಿ ಎಲ್ಲ ಇಳಿಸ್ಕೊಟ್ರು ಕೆಳಗೆ ಫ್ರಿಜ್ಜು ಎಲ್ಲ. ಅಭಿಲಾಷು, ಪ್ರಕಾಶು ಎಲ್ಲರೂ ಸಪೋರ್ಟ್ ಮಾಡಿ. ಇವರಿಲ್ಲ ಅಂದಿದ್ರೆ ಇವತ್ತು ನನ್ನ ಲಗೇಜ್ ಇಳಿಸೋಕ್ಕಾಗ್ತಿರ್ಲಿಲ್ಲ. ನನ್ನ ಪರಿಸ್ಥಿತಿ ಬೇರೆ ಅದ್ಗೆಟ್ಟೋಗಿತ್ತು ಪಾಪ. ದೇವ್ರು ಬಂದಂಗೆ ಬಂದರು ಎಲ್ಲರೂ. ಹಾಂ ಅದೇ ಕಂಗ್ರ್ಯಾಚುಲೇಷನ್ಸ್ ಕಿರಣ್. ಏನೇ ಲಂಡನ್ಗೆ ಹೋಗ್ತಾ ಇದ್ದೀರಾ? ಹಾಂ ಆರಾಮಾಗಿ ಸೇಫಾಗಿ ರೈಡ್ ಮಾಡ್ಕೊ ಬನ್ನಿ. ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ಗೆ. ಹಾಂ ಹಾಂ ನೋಡಿ, ಇಷ್ಟೆಲ್ಲ ಲಗೇಜು, ಫ್ರಿಜ್ಜು, ಇದು ಟೇಬಲ್ ಗೀಬಲ್ ಎಲ್ಲ ಬಂದು ಪಾಪ. ಹಾಂ ನೆಂಟರು ಬಂದರೂ ಕೆಲಸ ಮಾಡೋಗ್ತಾರೆ ಮನೆ. ಆಗಲಿ ಕಿರಣ್. ಹಾಂ ಸರಿ ಹೋಗಿ ಬನ್ನಿ ಇವತ್ತು. ಹಾಂ ಮುಗಿಸ್ಕೊಂಡು ಬರ್ತೀನಿ. ಹಾಂ ನೀನು ಎಕ್ಸ್ಪಲ್ಸ್ ತಗೊಂಡ್ ನಿಲ್ಸಿದ್ದೆ. ಹಾಂ ಫಸ್ಟ್ ಎಕ್ಸ್ಪಲ್ಸ್ ತಗೊಂಡು ನಿಲ್ತಿದ್ರಿ ಇಲ್ಲಿ. ರೈಡ್ ಮಾಡಿದ್ರಿ ಅದು ಫೋರ್ವೇ ಗಾಡಿ. ಹಾಂ ಫೈನಲಿ ನೋಡಿ ಇವತ್ತು ಬಂದಾಗ ಬಂದಾಗ ನಾನೇ ಬಂದಿದ್ದೆ, ಬಟ್ ಹೋಗೋ ಕೊನೆ ದಿನಾನು ಈ ಜಾಗದಲ್ಲಿ ಬಂದು ನಿಂತಿದ್ದೀವಿ. ಹಾಂ ಸರಿ ನೋಡೋಣ ಮುಂದೆ ಮತ್ತೆ ಸಿಗೋಣ. ಹಾಂ ಓಕೆ.